ಸುದೀಪ್ ಅವರು ಡೋಮಪ್ರತಾಪ್ ಅವರ ಮನೆಗೆ ಬಂದು ಒಂದು ವಿಶೇಷವಾದ ಉಡುಗೊರೆಯನ್ನು ಸಾಕು ಕೊಟ್ಟರು ಅಂತಲೇ ಹೇಳ್ಬೋದು. ಸದ್ಯ ಸುದೀಪ್ ಅವರು ಬಂದಿದ್ದ ವಿಷಯವನ್ನು ತಿಳಿದ ತಕ್ಷಣ ಡೋಮಪ್ರತಾಪ್ ತುಂಬಾ ಖುಷಿಪಟ್ಟರು. ಏನು ಬರ್ತಾರೆ ಈ ವಾರದಲ್ಲಿ ಅಂತ ಗೊತ್ತಿತ್ತು, ಯಾವತ್ತು ಬರ್ತಾರೆ ಅಂತ ಡೋಮಪ್ರತಾಪ್ಗೆ ಗೊತ್ತಿಲ್ಲ. ಸಡನ್ನಾಗಿ ಇಂದು ಬಂದಿದ್ದನ್ನು ನೋಡಿ ತುಂಬಾ ಸಂತೋಷಪಟ್ಟ ಅಂತ ಹೇಳ್ಬೋದು. ಈಗ ತಾನೇ ಗಿಚ್ಚಗಿಲಿ ಶೋನ ಶೂಟ್ನ ಮುಗಿಸ್ಕೊಂಡು ಮನೆಗೆ ಹೋಗಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಸುದೀಪಣ್ಣ ನೋಡಿದ ತಕ್ಷಣ ಸುದೀಪಣ್ಣ ಅಂತ ಓಡೋಗಿ ಕಾಲಿಗೆ ಬಿದ್ದು ಬಿಡ್ತಾನೆ ಡೋಮಪ್ರತಾಪ್. ಇನ್ನು ಅವ್ರ ತಂದೆ ತಾಯಿನೂ ಕೂಡ ಕಾಲಿಗೆ ಬೀಳಕ್ಕೆ ಹೋಗ್ತಾರೆ. ದಯವಿಟ್ಟು ನೀವು ದೊಡ್ಡವರು ಆಗಿರ ಬೀಳಬಾರ್ದು ಅಂತೇಳಿ ಸುದೀಪ್ ತಮ್ಮ ಮಾನವೀಯತೆ ಹಾಗೂ ತಮ್ಮ ದೊಡ್ಡ ಗುಣವನ್ನು ಇಲ್ಲಿ ಮರೆತರು ಅಂತಲೇ ಕೂಡ ಹೇಳ್ಬೋದು. ಏನು ಸುದೀಪ್ ಅವರು ಕೂಡ ಡೋಮಪ್ರತಾಪ್ಗೆ ಆಶೀರ್ವಾದ ಮಾಡಿದಲ್ಲದೆ ಇನ್ನಷ್ಟು ನೀನು ಮುಂದುವರಿಬೇಕು, ಮತ್ತಷ್ಟು ಬೆಳಿಬೇಕು, ಎಷ್ಟು ನೀನು ನೆಗೆಟಿವಿಟಿಯಿಂದ ಇಂದು ಹೋಗಿದ್ದು ಅಷ್ಟೇ ಪಾಸಿಟಿವಿಟಿಯಿಂದ ಇಂದು ಹೊರಗೆ ಬಂದಿದೆ, ಅದನ್ನೇ ಉಳಿಸ್ಕೋಬೇಕು. ಇದೇ ಮುಗ್ಧತೆಗೆ ಕೂಡ ನಾನು ಕೊನೆ ತನಕ ನೋಡೋಕ್ಕೆ ಇಷ್ಟಪಡ್ತೀನಿ ಅಂತನೂ ಕೂಡ ಹೇಳಿ ಒಂದು ವಿಶೇಷವಾದ ಉಡುಗೊರೆಯನ್ನು ಸಹ ಕೊಟ್ಟರು ಅಂತ ಹೇಳ್ಬೋದು. ಬರೋಬ್ಬರ 50,000 ರೂಪಾಯಿಗೆ ಬೆಲೆ ಬಾಳುವಂಥ ಒಂದು ಉಂಗುರವನ್ನು ಗಿಫ್ಟಾಗಿ ಮಾಡಿದ್ದಾರೆ ಡೋಮಪ್ರತಾಪ್ಗೆ ಸುದೀಪ್ ದಂಪತಿಗಳು ಅಂತ ಸಹ ಹೇಳ್ಬೋದು. ಇನ್ನು ಪ್ರಿಯಾ ಸುದೀಪ್ ಅವರು ಕೂಡ ಡೋಮಪ್ರತಾಪ್ಗೆ ಆಶೀರ್ವಾದ ಮಾಡಿ ನಿನಗೆ ಒಳ್ಳೆಯ ಭವಿಷ್ಯ ಇದೆ ಮುಂದೆ, ಇದನ್ನು ಚೆನ್ನಾಗಿ ತಲೆಯಲ್ಲಿ ಕೂಡ ಇದೆ, ಅದನ್ನೇ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ನೀನು ಅಂತ ಹೇಳಿದ್ದಾರೆ ಪ್ರಿಯಾ ಸುದೀಪ್ ಕೂಡ ಅಂತ ಹೇಳ್ಬೋದು.